ಫಸ್ಟ್ ಆಫ್ ಆಲ್ ದಯವಿಟ್ಟು ಕ್ಷಮಿಸಿ, ಲೇಟ್ ಆಗಿದೆ ಏನಂತಂದ್ರೆ ಫ್ಲೈಟ್ ಒಂಚೂರು ಡಿಲೇ ಆಗುತ್ತೆ ಅದಕ್ಕೋಸ್ಕರ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ, ಎಲ್ಲರೂ ಕೇಳ್ಕೊಳ್ಳಿ. ಬಟ್ ಚೂಮ್ ಅಂತ ಸಿನಿಮಾ ಏನಂದ್ರೆ ನಂದು ನವನೀತದ ಒಂದು ಗೊತ್ತಿಲ್ಲ ಒಂದು ತುಂಬ ಫ್ರೆಂಡ್ಶಿಪ್ ಜಾಸ್ತಿ ಆಯಿತು. ಅವರು ಆರ್ ಜಿ ರೋಹಿತ್ ಎಲ್ಲ ನಾವೆಲ್ಲ ಸಿಕ್ಕಿ ಸೇರಿ ಅವರು ಒಂದು ಫಸ್ಟ್ ಕತೆ ಹೇಳಿದಾಗ ಪೂರ್ತಿ ಸಿನಿಮಾ ಮಾಸ್ಟರ್ ನೀವೇ ಮಾಡಬೇಕು ಅಂತ ಹೇಳಿ ಒಂದು ಬಂದಾಗ ನಿಜವಾಗ್ ಕೇಳ್ಬೇಕಂತಂದ್ರೆ ಇದರಲ್ಲಿ ನನಗೆ ಆದಂಥ ಒಂದು ಹೊಸ ಚಾಲೆಂಜಿಂಗ್ ಕೆಲಸಗಳು ಸಿಕ್ತವೆ. ಯಾಕಂದರೆ ಫೈಟ್ ಅಂದರೆ ನಾರ್ಮಲಾಗೆಲ್ಲ ಫೈಟ್ ಮಾಡ್ತೀವಿ, ಏನೋ ಒಂದು ಹೀರೋ ಬಂದು ಹೊಡಿಯೋದು ಅಥವಾ ಇಂಟ್ರಡಕ್ಷನ್ ಇರ್ಬೋದು ಇಲ್ಲ ಏನೋ ಒಂದು ಸೀಕ್ವೆನ್ಸ್ ಇಟ್ಕೊಂಡು ಆ್ಯಕ್ಷನ್ ಮಾಡ್ಕೊಂಡು ಹೋಗೋದು. ಬಟ್ ಇದು ಒಂದು ಸ್ಪೆಷಲ್ ಏನಂತಂದರೆ ಒಂದು ಆತ್ಮ ಬಂದಾಗಿರ್ಬೋದು ಅಥವಾ ದೇವಗಳು ಬಂದಾಗ ಅದು ಅದ್ರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅನ್ನೋದೇ ಒಂದು ಸ್ಪೆಷಲ್ ಕೆಲಸ. ಆ್ಯಂಡ್ ಅನೂಪ್ ಬಗ್ಗೆ ಏನು ಹೇಳೋಂಥದ್ದೇನಿಲ್ಲ, ನನಗವರು ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ನಿಜ ಅಲ್ಲ, ಅವ್ರ ಲೈಟಿಂಗಿಂದ ಹಿಡಿದು ನನಗೊಂದು ಅವ್ರ ಜೊತೆ ಕೆಲಸ ಮಾಡೋ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಆಮೇಲೆ ತರುಣ್ ಅವ್ರ ಬಗ್ಗೆ ಏನು ಹೇಳೋದೇನಿಲ್ಲ, ನನ್ನ ಅವರ ಒಂದು ಹಳೆ ಸ್ನೇಹಿತ. ಆ್ಯಂಡ್ ಅವ್ರ ಜೊತೆ ಮಾಡ್ತಾರೋದು ಇದು ಮೂರನೇದೇ ನಾನು ಇರಬೇಕು, ಮೂರನೇದೇ ಎರಡನೇ ಸಮಥಿಂಗ್ ಸಿನಿಮಾ ಮಾಡ್ತಾಯಿನಿ. ಥ್ಯಾಂಕ್ ಯು ಸರ್, ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್. ಆಮೇಲೆ ಶರಣ್ ಸರ್, ಸರಣ್ ಸರ್ ಬಗ್ಗೆ ಮುಂದೆ ಒಂದು ಹೇಳ್ತೀನಿ. ನಾವು ಅಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡೋಕೆ ಹೋಗ್ತೀರಿ, ಅವ್ರು ಫೋನ್ ಮಾಡ್ಕೊಂಡಿರ್ತಾರೆ ಅವ್ರು ಸೆಟ್ ಅಲ್ಲಿ, ಅಲ್ಲಿ ಸೀರಿಯಸ್ ಅನ್ನೋದು ಶಾರ್ಟ್ಸೇ ಬರಲ್ಲ ಅಲ್ಲಿ, ಸುಮ್ಮನೆ ನಾವೇನು ನಕ್ಕೊಂಡು ನನಗೆ ಅಲ್ಲಿ ಶಾಕ್ ಇಲ್ಲ, ನಾವು ಸೀರಿಯಸ್ ಶಾರ್ಟ್ಸ್ ಆಗಿದ್ದಾ ಇದೀವ ಅಲ್ಲಿ ಕಾಮಿಡಿ ಸಿನಿಮಾ ಮಾಡ್ತಾ ಇದೀವ ಅನ್ನೋದು ಒಂದು ಫೀಲ್ ಬರುತ್ತದೆ. ಬಟ್ ಅವ್ರಿದ್ರೆ ಯಾವುದೇ ಥರದ ಡ್ರೆಸ್ ಇರಲ್ಲ, ಏನೂ ಇಲ್ದಂಗೆ ಇವರು ಚಿಕ್ಕಣ ಕಾಂಬಿನೇಷನ್ ಇದ್ಬಿಟ್ರೆ ಇನ್ನೇನು ಕೇಳಂಗೆ ಇಲ್ಲ, ಅದ್ರಲ್ಲಿ ಇವರು ಬಸ್ ಎತ್ಕೊಂಡ್ಬಿಡ್ತಾರೆ. ನಿಜಾಲು ಎಂಟೈರ್ ಟೀಮ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದು ನಾನು ತಿಳಿದಂಗೆ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಅದರಲ್ಲಿ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಿರ್ಬೋದು, ಎಲ್ಲ ಆರ್ಟಿಸ್ಟ್ಗಳಿಗೂ, ಮೇಘ್ನವ್ರಿಗೂ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ದಯವಿಟ್ಟು ಕ್ಷಮೆ ಇರಲಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.